Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬನ್ನಂಕಾಯಿ ದೋಸೆ ಅಂದರೆ ಎಳೆಯದು ತೆಂಗಿನಕಾಯಿದು ಕಾಯಿ ದೋಸೆ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ ಬನ್ನಂಕಾಯಿ ಅಂದರೆ ಏನು ಗೊತ್ತಾ, ಹೀಗೆ ಬೆಳೆದಿದ್ದು ಅಲ್ಲ ತುಂಬ ಚೆನ್ನಾಗಿ, ಆರ್ ಹೀಗೆ ಎಳೆಯದು ಟೆಂಡರ್ ಕೋಕೋನಟ್ಟು ಅಲ್ಲ, ಅಂದರೆ ಒಂಥರ ಎರಡರ ಮಧ್ಯ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ, ಹಿಂಗಿರುತ್ತೆ ಕಾಯಿ. ನಾನು ತೆಗೆಸ್ದೆ ಇದನ್ನು ಮನೆಯಲ್ಲಿ ತೆಂಗಿನ ಮರದಿಂದ. ನೋಡಿ, ಇದು ಬೆಳ್ಳಗಿರುತ್ತೆ, ಇದ್ರದ್ದು ಸ್ಕಿನ್ನು ನೋಡಿ ಹೆಂಗಿದೆ ನೋಡಿ, ನೋಡಿದ್ರನ್ನ ಈಗ ನೋಡಿ, ಇದು ಕಾಯಿ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಒಡೆದಿದ್ದ ಕಾಯಿ ಇದ್ರದ್ದೇ ನೀರು ಉಪಯೋಗಿಸ್ಬಿಟ್ಟು ನಾವು ರುಬ್ಬಬೇಕು ನೋಡಿ. ಅದು ನೋಡಿ, ಅದೆಲ್ಲ ಹಾಗೆ ಅಂಟ್ಕೊಂಡಿರುತ್ತೆ, ಪೂರ್ತಿ ಬರೋದೇ ಇಲ್ಲ ಅದು ಕೆತ್ತಿದ್ರೆ. ಇವಾಗ ನೋಡಿ, ತೆಂಗಿನಕಾಯಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅದ್ರದ್ದು ಹಿಂದ್ಗಡೆ ಇದು ಭಾಗ ಇರುತ್ತಲ್ಲ, ಅದು ಲೈಟ್ ವೀಟಿಷ್ ಕಲರ್ ಇರುತ್ತೆ, ಗೋಧಿ ಕಲರ್ ಇರುತ್ತೆ, ಇಲ್ದಿದ್ರೆ ಬ್ರೌನ್ ಇರುತ್ತಲ್ವಾ. ಹಾಗೆ ಈಗ ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿನ 4 ಗಂಟೆ ತನಕ ಚೆನ್ನಾಗಿ ನೀರಲ್ಲ ಹಾಕಿ ತೊಳೆದು ನೆನೆಸಿಟ್ಟಿದ್ದೀನಿ. ಅದು ನೆನೆಸಿದ ಅಕ್ಕಿ ಅರ್ಧ ಕ್ವಾಂಟಿಟಿನ ಇವಾಗ ಹಾಕೊಳ್ಳಿ, ಯಾಕಂದರೆ ಒಂದೇ ಸತಿ ನನಗೆ ಬೌಲಲ್ಲಿ ಹಾಕ್ಕೊಂಡು ರುಬ್ಬಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಅರ್ಧರ್ಧ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಅದೇ ತೆಂಗಿನಕಾಯಿದು ನೀರು, ಬನ್ನಂಕಾಯಿದು ನೀರು ಹಾಕ್ಬಿಟ್ಟು ರುಬ್ತಾ ಇದ್ದೀನಿ. ಅಕಸ್ಮಾತ್ ಕಡಿಮೆ ಆಯ್ತಪ್ಪ, ನಾರ್ಮಲ್ ನೀರು ಹಾಕ್ಬೋದು, ಇದನ್ನು ಕೋರ್ಸಾಗಿ ರುಬ್ಕೋಬೇಕು. ಈಗ ಅದಕ್ಕೆ 1 ಕಪ್ಪು ಅಕ್ಕಿಗೆ ನಾನು 1 ಕಪ್ಪು ತೆಂಗಿನ ತುರಿ ಹಾಕಿದ್ದೀನಿ ಅದರದ್ದೇ, ಹಾಂ, ಅದರದ್ದು ಅರ್ಧ ಕ್ವಾಂಟಿಟಿ ಇದಕ್ಕೆ ಹಾಕ್ಕೊಳ್ಳಿ. ಈಗ ಮೊದಲೇ ನಾವು ತೆಂಗಿನಕಾಯಿ ಹಾಕೊಂಡ್ಬಿಟ್ರೆ ಅಕ್ಕಿ ಚೆನ್ನಾಗಿ ರುಬ್ಬಿ ಬರೋಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇನ್ನು ನೀರು ಹಾಕಬೇಕಂತಿಲ್ಲ, ಬೇಕಾದರೆ ಹಾಕ್ಕೊಳ್ಳಿ ಅಷ್ಟೇ. ಇದು ಇವಾಗ ನೋಡಿ ಹೆಂಗಿದೆ ನೋಡಿ, ಹಿಟ್ಟು ಒಂದು ಫಸ್ಟ್ ರುಬ್ಬಿರೋದು ಅಲ್ಲಿ ಹಾಕಿದ್ದೀನಿ, ಇವಾಗ 2ನೇ ಸತಿ ರುಬ್ಬಿರೋದು ಅದೇ ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ನೀರು ಮಿಕ್ಸ್ ಬೌಲ್ ತೊಳೆದಿದ್ದು ನೀರು ಹಾಕ್ಕೊಂಡು ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 2 ಸತಿ ಮಾಡಿ ರುಬ್ಬಿದ್ದೀನಿ ನಾನು. ಇವಾಗ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹೇಗೂ ಹಾಕಿದ್ದೀವಲ್ಲ, ಈಗ ಅದನ್ನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗತ್ತೆ. ನಾವು ಯಾವಾಗಲೂ ರುಬ್ತೀವಲ್ಲ ದೋಸೆ ಹಿಟ್ಟು ಫರ್ಮೆಂಟ್ ಆಗಿದ್ದು, ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು ನೋಡಿ. ಇವಾಗ ದೋಸೆ ತವ ಕಾದಿದೆ, ಅದಕ್ಕೆ ಇರೋದು ಎಣ್ಣೆ ಒಂಚೂರು ಹಾಕಿದ್ದನ್ನು ಎಕ್ಸ್ಟ್ರಾ ನೀರು ಹಾಕಿ ತೆಕ್ಕೊಂಡಿದ್ದೀನಿ. ಈಗ ಒಂದೇ ಒಂದು ಸೌಟು ನೋಡಿ ಹೆಂಗಿದೆ ನೋಡಿ, ನೋಡಿದ್ರಲ್ಲ ಹಿಟ್ಟು, ನೋಡ್ತಾ ಇದ್ದೀರಲ್ಲ. ಇವಾಗ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುವಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೋದು. ಇದು ಇದಕ್ಕೆ ಹೋಲ್ಸ್ ಬೀಳಲ್ಲ, ಯಾಕಂದರೆ ಇದು ಫರ್ಮೆಂಟೇಷನ್ ಆಗಿದ್ದಿಲ್ಲ. ಕೆಲವರು ಇದಕ್ಕೆ ಸೋಡಾ ಹಾಕಿ ತೆಗಿತಾರೆ. ಸೋಡಾ ಹಾಕಿ ದೋಸೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ತೆಂಗಿನಕಾಯಿದು ಪರಿಮಳನೇ ಬರೋದಿಲ್ಲ ನಿಮಗೆ. ಇದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಸಾಫ್ಟೂ ಆಗುತ್ತೆ ಮತ್ತು ಪರಿಮಳಯುಕ್ತ ತೆಂಗಿನಕಾಯಿದು ಭಾರಿ ಫ್ಯಾಂಟಾಸ್ಟಿಕ್ಕಾಗಿ ಪರಿಮಳ ಬಂದ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ದೋಸೆ. ಈಗ ಎಣ್ಣೆ ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ ಹಾಕ್ಕೊಳ್ಳಿ, ನಾನು ಆವಾಗಲೇ ಎಣ್ಣೆ ಹಾಕಲಿಲ್ಲ. ನೀವು ಈ ದೋಸೆಗೆ ಮಾಡಬೇಕಾದ್ರೆ ದೋಸೆ ಹುಯ್ಯಬೇಕಾದ್ರೆ ಎಣ್ಣೆ ಇರಬಾರ್ದು ತವಕ್ಕೆ, ಇಲ್ಲದಿದ್ರೆ ನಿಮ್ಗೆ ದೋಸೆ ಹುಯ್ಯಕ್ಕೆ ಬರಲ್ಲ, ಸ್ಪ್ರೆಡ್ ಮಾಡೋಕೆ ಬರಲ್ಲ. ಈಗ ದೋಸೆನ ಲೂಸನ್ ಮಾಡ್ಕೊಳ್ಳಿ ಮತ್ತು ಫ್ಲಿಪ್ ಮಾಡಿ ನೋಡಿ, ಹಿಂದ್ಗಡೆಯಿಂದ ಕುಕ್ಕಾಗಿದ್ದು ನಿಮ್ಗೆ ಗೊತ್ತಾಗುತ್ತೆ ಹೌದಾ. ಇದಕ್ಕೆ ಹೋಲ್ಸ್ ಬೀಳೋದೇ ಇಲ್ಲ ನಮಗೆ, ನೀರು ದೋಸೆ ಹಾಗೆ ನೀರು ದೋಸೆಗೆ ಹೋಲ್ಸ್ ಬಿಡಲ್ಲ ಅಲ್ವಾ. ಅದು ನಾವು ನೀರು ದೋಸೆಗೆ ಇನ್ನೂ ಸ್ವಲ್ಪ ತೆಳು ಮಾಡ್ತೀವಿ, ಹಿಟ್ಟು ಮತ್ತು ತೆಂಗಿನಕಾಯಿ ಕಮ್ಮಿ ಹಾಕ್ತೀವಿ. ಇವಾಗ ನೋಡಿ ಆಗಿದೆ ದೋಸೆ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಅಳತೆಯಲ್ಲಿ ನಿಮಗೆ ಒಂದು 12 ದೋಸೆ ಆಗುತ್ತೆ. ಓಕೆ, 1 ಕಪ್ಪಿಗೆ 1 ಇಷ್ಟಕ್ಕೆ ನಾನು ಇದನ್ನು ತೆಂಗಿನ ತುರಿ ಮತ್ತು ಬೆಲ್ಲದ ಜೊತೆಗೆ ಮತ್ತು ಚಟ್ನಿ ಜೊತೆಗೆ ತೋರಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.